ನಮಸ್ತೆ ಆತ್ಮೀಯರೇ, ಜಗತ್ತಿನಾದ್ಯಂತ ಬಹುಧರ್ಮೀಯರಿಂದ ಬಹುಸಂಖ್ಯಾತರಿಂದ ಸ್ತುತಿಸಲ್ಪಡುವ, ಕೀರ್ತಿಸಲ್ಪಡುವ, ಪೂಜಿಸಲ್ಪಡುವ, ಆರಾಧಿಸಲ್ಪಡುವ ಏಕೈಕ ಹಿಂದೂ ದೇವತೆ ಯಾರು ಅಂತಂದರೆ ಅದು ನಮ್ಮ ಕರ್ನಾಟಕದ ಸ್ವಾಮಿ ಹನುಮಾನ್. 16ನೇ ಶತಮಾನದಲ್ಲಿದ್ದಂತಹ ಮೇರುಸಂತರಾಗಿದ್ದಂತಹ ಮಹಾಕವಿ ತುಲಸಿದಾಸರಿಂದ ರಚಿಸಲ್ಪಟ್ಟಂತಹ ಈ ಹನುಮಾನ್ ಚಾಲೀಸವನ್ನು ಯಾರು ಪಠಿಸ್ತಾರೋ, ಯಾರು ಜಪಾನುಷ್ಠಾನ ಮಾಡ್ತಾರೋ, ಅವರ ಎಲ್ಲ ಕಷ್ಟ ಕಾರ್ಪಣ್ಯಗಳು ಮಂಜಿನ ಹಾಗೆ ಕರಿಹೋಗುವುದು ಸೂರ್ಯನಷ್ಟೇ ಸತ್ಯ. ಹಾಗಾಗಿ ಯಾರಿಗೆ ಸಾಲದ ಬಾಧೆ ಇದೆ, ಯಾರಿಗೆ ಕ್ಲೇಶಗಳಿದೆ, ಯಾರು ಈ ಭವಬಂಧನಗಳಿಗೊಳಗಾಗಿ ಪರಿತಪಿಸ್ತಾ ಇದ್ದೀರಿ, ಯಾರಿಗೆ ತುಂಬ ಕಷ್ಟ ಜೀವನ ಮಾಡ್ತಾ ಇದ್ದೀರಿ, ಯಾರಿಗೆ ಆರ್ಥಿಕ ಏಳಿಗೆಯನ್ನು ಪ್ರಗತಿಯನ್ನು ಕಾಣಲಿಕ್ಕಿದೆ, ಯಶಸ್ಸನ್ನು ಕಾಣಲಿಕ್ಕಿದೆ, ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯನ್ನು ಸಿದ್ಧಿಸ್ಕೊಳ್ಳಿಕ್ಕೆ, ಸ್ಮರಣ ಶಕ್ತಿಯನ್ನು ವೃದ್ಧಿಸ್ಕೊಳ್ಳಿಕ್ಕೆ, ಆತ್ಮವಿಶ್ವಾಸವನ್ನು ವೃದ್ಧಿಸ್ಕೊಳ್ಳಿಕ್ಕೆ ಆಂಜನೇಯನ ಮಂತ್ರ, ಹನುಮಾನ್ ಚಾಲೀಸಾ ಮಂತ್ರ ಅದು ರಾಮಬಾಣದ ಹಾಗೆ, ಕಲಿಯುಗದ ಸಂಜೀವಿನಿ ಹಾಗೆ ಕೆಲಸ ಮಾಡುತ್ತೆ ಅಂತ ನಾನು ಬಹಳ ಆತ್ಮವಿಶ್ವಾಸದಿಂದ ಹೇಳ್ತೇನೆ. ಯಾಕೆಂತಂದರೆ ಆಂಜನೇಯ ಕಲಿಯುಗದ ದೈವ, ಆಂಜನೇಯ ಕಲಿಯುಗದ ಬ್ರಹ್ಮ ಅಂತ ಮಹರ್ಷಿ ಪರಾಶರರು ಹೇಳ್ತಾರೆ. ಕಲಿಯುಗದ ಜನರಿಗೆ ಕಷ್ಟ ಕಾರ್ಪಣ್ಯಗಳಿಂದ, ಕ್ಲೇಶಗಳಿಂದ, ಭವಬಂಧನಗಳಿಂದ, ಸಾಲಗಳಿಂದ, ಭಯಗಳಿಂದ ಮುಕ್ತಿಯಾಗಬೇಕಾದ್ರೆ ಕಲಿಯುಗದ ಜನ ಆಂಜನೇಯನ ಸ್ಮರಣೆ ಮಾಡುವುದು ಲೇಸು ಅಂತ ಪರಾಶರರು ಪರಾಶರ ಸಂಹಿತೆಯಲ್ಲಿ ವಿವರಿಸ್ತಾರೆ. ಇಂತಹ ಆಂಜನೇಯನನ್ನು ಸ್ಮರಿಸುವ, ತಿಳಿದುಕೊಳ್ಳುವ, ಹನುಮಾನ್ ಚಾಲೀಸವನ್ನು ವೈಜ್ಞಾನಿಕವಾಗಿ ಪಠಿಸುವ ಮತ್ತು ಧ್ಯಾನಿಸುವ ಈ ಒಂದು ವಿಧಾನವನ್ನು ನಾವು ಈ ಶಿಬಿರದಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಹನುಮ ಇವ ನಮ್ಮೊಳಗಿನ ಹೀರೋ, ಹನುಮಾನ್ ದ ಸುಪ್ರೀಂ ಹೀರೋ ಇನ್ ಯು ಅನ್ನುವ ವೈಜ್ಞಾನಿಕ ಪಠನೆಯ ಮತ್ತು ಆಂಜನೇಯನ ಮಹತ್ವವನ್ನು ತಿಳ್ಕೊಳ್ತಕ್ಕಂಥ, ಆಂಜನೇಯನ ಧ್ಯಾನಿಸುವ, ಆಂಜನೇಯನನ್ನು ಒಲಿಸಿಕೊಳ್ಳುವ ವಿಧಾನಗಳನ್ನು ಒಳಗೊಂಡಂತಹ ಈ ಶಿಬಿರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಲುವಾಗಿ 21 ದಿವಸ June 1st June 21st ಇರ್ತದೆ. ಇಂತಹ ಅಪೂರ್ವ ಅವಕಾಶವನ್ನು ತಪ್ಪಿಸ್ಕೋಬೇಡಿ. ಭಾಗವಹಿಸಿ ಆಂಜನೇಯನ ಕೃಪೆಗೆ ಪಾತ್ರರಾಗಿ ಶಿಬಿರದ ಸಂಪೂರ್ಣ ಪ್ರಯೋಜನ ಪಡ್ಕೊಳ್ಳಿ. ಶುಭವಾಗಲಿ.